सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम् ईश्वरो गुरुरात्मेति मूर्तिभेदविभागिने व्योमवद्व्याप्तदेहाय दक्षिणामूर्तये नमः। हरिओम्। सर नेम रिवर्द पाटील अम्मा। सर ಒಂದು ಚಿದಂಬರ ಜಯಂತಿ ರೀ ಇದು ಜಯಂತಿ ಅಂತೇನಲ್ರಿ ಅವ ವರ್ಷದ ಒಂದು ಒಂದು 10 ದಿನ ಸತ್ಸಂಗ ಮಾಡ್ತೀವಿ ಧನ್ಯವಾದ ಸರಿ ರೀ ಒಂದು ಸತ್ಸಂಗದಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೇವೆ ಈ ಸತ್ಸಂಗದ ಮುಖಾಂತರವಾಗಿ ಸಾಧು ಸಂತರ ವಾಣಿಯನ್ನು ಕೇಳುವಂತಹ ಒಂದು ಅವಕಾಶ ಮಾಡಿಕೊಟ್ಟಿರುವಂತಹ ಪಾಟೀಲ್ ಅಮ್ಮ ಅವರಿಗೆ ಧನ್ಯವಾದಗಳು ರೀ ಜಗತ್ತಿನಲ್ಲಿ ಏನೆಲ್ಲ ಸಿಗಬಹುದು ನಮಗೆ ಎಲ್ಲದರ ಅವಶ್ಯಕತೆ ಇದೆ ಅಂತ ಅನಿಸುತ್ತೈತ್ರಿ ಮನೆನೂ ಬೇಕು ಮಕ್ಕಳು ಬೇಕು ಹಣನೂ ಬೇಕು ಎಲ್ಲವೂ ಬೇಕು ಆದರೆ ಯಾರಿಗೋ ಒಬ್ಬರಿಗೆ ಅನಿಸುತ್ತೈತ್ರಿ ಸದ್ಗುರುನೂ ಬೇಕು ಅಂತ ಹೇಳಿ ಸದ್ಗುರುವಿನ ಒಂದು ಮಹತ್ವ ಈ ಆಷಾಢ ಮಾಸದಲ್ಲಿ ಬಹಳ ಬಹಳ ನೆನಪಿಗೆ ಬರುತ್ತದೆ ಸದಾಶಿವ ಸಮಾರಂಭಂ ಆ ಸದಾಶಿವನಿಂದ ಪ್ರಾರಂಭವಾಗಿರುವಂತಹ ಆ ಜ್ಞಾನ ಗಂಗೆಯು ನಮ್ಮ ಭಾರತ ದೇಶದಲ್ಲೇ ಆಗಲಿ ಇನ್ನಿತರ ಕಡೆಯನ್ನು ಕೂಡ ಹರಿತಾನೇ ಇದ್ದಾಳೆ ಈ ಜ್ಞಾನ ಗಂಗೆಯನ್ನು ಯಾರು ಕುಡಿದು ತೃಪ್ತರಾಗುತ್ತಾರೋ ಅವರು ಕೃತಕೃತ್ಯರಿ ಅದಕ್ಕಾಗಿ ಹೇಳ್ತಾರೆ ಭಗವದ್ಗೀತಾ ಕಿಂಚಿತ ಗೀತಾ ಗಂಗಾಜಲಲವ ಕಣಿಕಾಪೀತ ಸಕ್ರೂದಪಿಯೇನ ಮುರಾರಿ ಸಮಚ ಕ್ರಿಯತೆ ತಸ್ಯ ಯಮೇನನ ಚರ್ಚ ಒಂದು ಹನಿಯಾದರೂ ಗಂಗೆಯ ಹನಿಯನ್ನು ಕುಡಿದಿರಬೇಕು ಒಂದು ಸ್ವಲ್ಪ ಆದರೂ ಸಹಿತ ಭಗವದ್ಗೀತೆಯನ್ನು ಅಧಿಗೀತ ಅಂತ ಹೇಳಿದರೆ ಅಧ್ಯಯನ ಮಾಡಿರಬೇಕು ಆದರೆ ಭಗವದ್ಗೀತೆ ಉಪನಿಷತ್ತು ಬ್ರಹ್ಮಸೂತ್ರ ಪ್ರಕರಣ ಗ್ರಂಥ ಜ್ಞಾನೇಶ್ವರಿ ದಾಸಬೋಧ ಇವೆಲ್ಲವೂ ಸಾಮಾನ್ಯ ಜನರಿಗೆ ಅಷ್ಟೊಂದು ಗೊತ್ತಿರೋದಿಲ್ಲ ಅಂತ ನನಗನ್ನಿಸ್ತೈತ್ರಿ ನಿಮ್ಮಲ್ಲಿ ಇದೆ ರೀ ನೀವೆಲ್ಲ ಕುಲಕರ್ಣಿ ಪಾಟೀಲ ಜೋಶಿ ಎದಕ್ಕಂತ ಹೇಳಿದರೆ ನಿಮ್ಮ ಪೂರ್ವಜರಿಂದ ಅದು ನಿಮಗೆ ವಿರಾಸತ್ನಲ್ಲಿನೇ ಬಂದುಬಿಟ್ಟಿದೆ ಆದರೆ ಇನ್ನಿತರ ಜನರಲ್ಲಿ ಇದರದ್ದು ಗಂಧಗಾಳಿನೂ ಇರೋದಿಲ್ಲ ರೀ ಬರೀ ಏನು ಮಾಡ್ತಾರಪ್ಪ ಖಾವೋ ಪಿವೋ ಮಜಾಕರು ಅದನ್ನೇ ಜೀವನದ ಧ್ಯೇಯ ಅಂತ ತಿಳ್ಕೊಂಡು ಬಿಟ್ಟಿರ್ತಾರೆ ಆದರೆ ಅದನ್ನು ಮೀರಿನೂ ಕೂಡ ಧರ್ಮ ಪುರುಷಾರ್ಥ ಮತ್ತು ಮೋಕ್ಷ ಪುರುಷಾರ್ಥ ಕಡೆ ಹೋಗೋರು ಯಾರೋ ಒಬ್ಬರು ರೀ ಹೀಗಾಗಿ ಅವರು ಹೇಳ್ತಾರೆ ಭಗವದ್ಗೀತಾ ಕಿಂಚಿತ ಧೀತ ಸ್ವಲ್ಪ ಆದರೂ ಸಹಿತ ಭಗವದ್ಗೀತೆಯನ್ನಾದರೂ ಸಹಿತ ಅಧ್ಯಯನ ಮಾಡಿರಬೇಕು ತಸ್ಯ ಯಮೇನನ ಚರ್ಚ ಅಂತ ಹೇಳಿದರೆ ಯಮಲೋಕದಲ್ಲಿ ಅವರ ಚರ್ಚೆ ಆಗುವುದಿಲ್ಲ ಅಂಥೇಳಿ ಅದಕ್ಕಾಗಿ 2 ವರ್ಷದಿಂದ ಕರೋನಾದಿಂದ ನಾವಿಷ್ಟೆಲ್ಲ ಬದುಕು ಉಳಿದೇವು ಅಂದ್ರೆ ಆಶ್ಚರ್ಯ ರೀ ಅದಕ್ಕಾಗಿ ಯಾರು ಬಂದರೂ ಇವು ಬಂದ್ರಿ ಅಂತೇಳಿ ಕಣ್ಣರು ಸಾಕತ್ತಾರೆ ಹೋಗಿಲ್ಲ ನೋಡಿ ಇವ್ರು ಇನ್ನೂ ಅಂಥೇಳಿ ಎದಕ್ಕಂತ ಹೇಳಿದ್ರೆ ಆ ಗುರು ಕೃಪಾರಿ ತೇನ ವಿನ ತೃಣಮಪ್ಪಿನ ಚಲತಿ ಆ ಭಗವಂತನ ಆಜ್ಞೆ ಇಲ್ಲದೆ ಒಂದು ತೃಣವೂ ಕೂಡ ಅಲ್ಲಾಡಿಸಲಾರದು ಹೀಗಾಗಿ ನಮ್ಮಲ್ಲಿ ಗುರು ಪರಂಪರೆಯಿಂದ ನಾವು ಭಗವದ್ಗೀತೆ ಅಂತ ಹೇಳಿದರೆ ಅದರಲ್ಲಿ ಅರ್ಜುನ ಶಿಷ್ಯನಾಗಿದ್ದಾನೆ ಕೃಷ್ಣ ಗುರು ಆಗಿದ್ದಾನೆ ಶಿವಪುರಾಣದಲ್ಲಿ ನೋಡಿದ್ದೆ ಆದರೆ ಆ ಶಿವ ಗುರು ಆಗಿದ್ದಾನೆ ಪಾರ್ವತಿ ಶಿಷ್ಯ ಆಗಿದ್ದಾಳೆ ರಾಮ್ ಗೀತಾ ಅಂತೇವಿ ಲಕ್ಷ್ಮಣ ಶಿಷ್ಯನಾಗಿದ್ದಾನೆ ರಾಮ ಅವನಿಗೆ ಗುರು ಆಗಿದ್ದಾನೆ ಚಾಣಕ್ಯನಂತವನಿಗೆ ಚಾಣಕ್ಯ ಗುರು ರೀ ಚಂದ್ರಗುಪ್ತ ಶಿಷ್ಯ ರೀ ರಾಮದಾಸ ಸ್ವಾಮೀಜಿ ಗುರು ರೀ ಶಿವಾಜಿ ಅಂತವರು ಶಿಷ್ಯ ರೀ ಹೀಗೆ ಗುರು ಶಿಷ್ಯ ಪರಂಪರೆಯಿಂದ ನಮ್ಮ ಜ್ಞಾನಗಂಗೆ ಹರಿತಾ ಇದೆ ಆ ಜ್ಞಾನಗಂಗೆಯನ್ನು ಯಾರು ಕುಡಿಯುತ್ತಾರೋ ಯಮೇನನ ಚರ್ಚ ಅಂತ ಹೇಳಿದ್ರೆ ಯಮಲೋಕದಲ್ಲಿ ಅವರ ಚರ್ಚೆ ಆಗುವುದಿಲ್ಲ ಅಂತ ಹೇಳಿದ್ರೆ ಯಮಲೋಕಕ್ಕೆ ಹೋಗಂಗೇ ಇಲ್ಲ ರೀ ನಾವು ಇದ್ದಲ್ಲೇನ ಮುಕ್ತ ಆಗಿಬಿಡ್ತಾರೆ ಜೀವನ್ ಮುಕ್ತರಾಗ್ಬಿಡ್ತಾರೆ ಆ ಜೀವನ್ಮುಕ್ತ ಆಗಬೇಕಾಗಿದ್ದೇ ಆದರೆ ಮೊದಲು ಮನುಷ್ಯನಾಗಿದ್ದವನು ಅವನು ಮೃಗ ಸ್ವಭಾವವನ್ನು ಬಿಟ್ಟು ಅರ್ಥಕಾಮವನ್ನು ಬಿಟ್ಟು ಅವನು ಧರ್ಮ ಮಾರ್ಗದಲ್ಲಿ ನಡೆಯಬೇಕು ಅಂತೇಳಿ ನಮ್ಮ ಸಾಧು ಸಂತರು ನಮಗೆ ಸಾರಿ ಸಾರಿ ಹೇಳ್ತಾರೆ ಪಶು ಪಕ್ಷಿಗಳಿಗೂ ಸಹಿತ ಅರ್ಥಕಾಮ ಸಾಮಾನ್ಯವಾಗಿದೆ ಅವ್ರಿಗೂ ಇಚ್ಛೆಗಳಿದ್ದಾವೆ ಅವ್ರಿಗೂ ಮಕ್ಕಳಿದ್ದಾವೆ ಅವರು ನಮಗಿಂತ ಚಲೋ ಮನೆ ಕಟ್ಟಿರ್ತಾರೆ ರೀ ಮತ್ತು ಲೋನ್ ತೆಗಿಯಂಗಿಲ್ಲ ಯಾರ ಮನೆ ಮುಂದೆ ಉಸುಕು ಹಾಕಂಗಿಲ್ಲ ಯಾರಿಗೂ ತೊಂದರೆ ಕೊಡಲಾರದೇ ಅವರು ತಮ್ಮ ಮನೆಯನ್ನು ಕಟ್ಕೊಂಡಿರ್ತಾರೆ ಅದಕ್ಕಿಂತ ಕಡಿ ಇದ್ದಾನೆ ಮನುಷ್ಯ ಆದರೆ ಭಗವಂತ ಅವರಿಗೆ ಧರ್ಮವನ್ನು ಉಪದೇಶಿಸಿಲ್ಲ
ಮನುಷ್ಯನಿಗೆ ಮಾತ್ರ ಇಷ್ಟೇ ಮಾಡಿದ್ದಕ್ಕೆ ನಾವೇನು ಭಾರಿ ಘನಂದಾರಿ ಕೆಲಸ ಮಾಡೇವಂತಿಲ್ಲ ರೀ. ಈ ಅರ್ಥಕಾಮವನ್ನು ಮೀರಿ ಅವನು ಧರ್ಮವಂತನಾಗಬೇಕು ಅಂತೇಳಿ. ಧರ್ಮವನ್ನು ಆಚರಿಸುವುದರಿಂದ ಏನಾಗುತ್ತದೆ ಅಂತೇಳಿ ಎಷ್ಟೋ ಮಕ್ಕಳು ಕೇಳ್ತಾರೆ ನಮಗೆ. ಧರ್ಮೋ ರಕ್ಷತಿ ರಕ್ಷಿತಃ, ಧರ್ಮವನ್ನು ನೀನು ರಕ್ಷಿಸಿದರೆ ಧರ್ಮವೂ ನಿನ್ನನ್ನು ರಕ್ಷಿಸುತ್ತದೆ. ಧರ್ಮ ಅಂತ ಹೇಳಿದರೆ ಹೇಳ್ತಾರೆ ಧಾರಯತೀತಿ ಧರ್ಮ, ಯಾವುದು ಎಲ್ಲವನ್ನು ಧರಿಸಲ್ಪಟ್ಟಿದೆಯೋ ಅದೇ ಧರ್ಮ. ಅದಕ್ಕಾಗಿ ಜಗತ್ತಿನಲ್ಲಿ ಒಂದು ಶಕ್ತಿ ನಮಗೆ ಹಿಡಿದುಕೊಂಡಿದೆ, ಆ ಶಕ್ತಿಯೇ ಧರ್ಮದ ಶಕ್ತಿ. ಧರ್ಮ ಅದು ತನ್ನಂತೆ ಪರರಂದರೂ ಸಹಿತ ಧರ್ಮ ರೀ. ಧರ್ಮ ಅಂತ ಹೇಳಿದರೆ ಕರ್ತವ್ಯ ಅಂತಲೂ ತಗೋಬೋದು ರೀ. ನಾವು ವರ್ಣಾಶ್ರಮದ ಪ್ರಕಾರವಾಗಿ ನೋಡಿದ್ದೆ ಆದರೆ ಬ್ರಾಹ್ಮಣದ ಧರ್ಮ ಅಂತ ಹೇಳಿದರೆ ಸ್ವಾಧ್ಯಾಯ ಪ್ರವಚನಾದಿಗಳನ್ನು ಮಾಡಬೇಕು, ಕ್ಷತ್ರಿಯನಾಗಿದ್ದವನು ಅವನು ದಯಾಭರಿತನಾಗಿರಬೇಕು, ದಾನಗುಣ ಇರಬೇಕು, ಶತ್ರುಗಳಿಂದ ತನ್ನ ಪ್ರಜೆಗಳನ್ನು ರಕ್ಷಿಸಬೇಕು, ವೈಶ್ಯನಾಗಿದ್ದವನು ವ್ಯಾಪಾರ ಮಾಡಬೇಕು, ಶೂದ್ರನಾಗಿದ್ದವನು ಅವನು ಸೇವಾದಿ ಕರ್ಮಗಳನ್ನು ಮಾಡಿದ್ದೇ ಆದರೆ ಈ ಚಾತುರ್ವರ್ಣಗಳನ್ನು ನಮ್ಮ ಭಾರತ ದೇಶದಲ್ಲಿ ಸುಂದರವಾದ ಒಂದು ಸಮಾಜ ವ್ಯವಸ್ಥಿತಿಯನ್ನು ಮಾಡಿಕೊಟ್ಟಿದ್ದಾರೆ. ಒಂದು ಶರೀರ ಹೇಗೆ ಒಂದು ಸುಸೂತ್ರವಾಗಿರಲಿಕ್ಕೆ ತಲೆ ಭುಜಗಳು ಕಾಲು ಮತ್ತು ಪಾದಗಳು ಹೇಗಿದ್ದಾವೋ ಹಾಗೆ ಈ ಸಮಾಜವನ್ನು ಒಂದು ವ್ಯಕ್ತಿ ರೂಪದಿಂದ ಅವರು ನಿರ್ಮಾಣ ಮಾಡಿ ನಮಗೆ ನಮ್ಮ ಜೀವನವನ್ನು ಸುಗಮವಾಗಿ ಪಾರಾಗಲಿಕ್ಕೆ ನಮ್ಮ ಶಾಸ್ತ್ರವು ನಮಗೆ ಬೋಧಿಸುತ್ತದೆ. ಆ ಧರ್ಮವನ್ನು ಯಾರು ರಕ್ಷಿಸುತ್ತಾರೆ, ಧರ್ಮವೂ ಅವರನ್ನು ರಕ್ಷಿಸುತ್ತದೆ ಅಂತ ಹೇಳ್ತಾರೆ. ಈಗಿನ ಕಾಲದಲ್ಲಿ ವಿಚಿತ್ರ ಅನ್ನಿಸ್ತೈತೆ ರೀ. ಎಷ್ಟೋ ಮಂದಿಗೆ ನೋಡ್ತೇವೆ ರೀ ನಾವೆಲ್ಲ, ಎಲ್ಲರೂ ನಾವು ಧಾರ್ಮಿಕರಂತ ಅಂದ್ಕೋತೇವೆ. ಆದರೂ ಸಹಿತ ಒಂದು ನಾಸ್ತಿಕತೆ ಇದೆ, ಒಂದು ಆಸ್ತಿಕ ಬುದ್ಧಿ ಇದೆ. ಆಸ್ತಿಕದ ಮುಖವಾಡ ಹಾಕಿಕೊಂಡು ಆಂತರ್ಯದಲ್ಲಿ ನಾಸ್ತಿಕತೆನೇ ಹೆಚ್ಚು ಕಾಣಿಸ್ತೈತೆ ರೀ. ಜಟಿಲೋ ಮುಂಡಿ ಲುಂಚಿತ ಕೇಶ ಕಾಷಾಯಾಂಬರ ಬಹುಕೃತ ವೇಷ ಪಶ್ಚನ್ನ ಪಿಚನ ಪಶ್ಚತಿ ಮೂಢ ಉದರ ನಿಮಿತ್ತಂ ಬಹುಕೃತ ವೇಷ. ಆದ್ದರಿಂದ ನಾಸ್ತಿಕತೆಯನ್ನು ಬಿಟ್ಟು ಆಸ್ತಿಕ್ಯ ಬುದ್ಧಿ ಇದ್ದಾನೆ. ಅಸ್ಥಿ ಬುದ್ಧಿ ಇತಿ ಆಸ್ತಿಕ್ಯ. ಅಸ್ಥಿ ಅಂತ ಹೇಳಿದರೆ ಏನು ಅಸ್ಥಿ? ಭಗವಂತಃ ಇದ್ದಾನೆ. ಎಲ್ಲಿದ್ದಾನೆ? ಅಂತರ್ಬಹಿಷ್ಯತ ಸರ್ವಂವ್ಯಾಪ್ಯ ನಾರಾಯಣ ಸ್ಥಿತ. ಎಲ್ಲೆಲ್ಲಿ ಏನೇನಿದೆಯೋ ಎಲ್ಲರಲ್ಲಿಯೂ ಎಲ್ಲದರಲ್ಲಿಯೂ ಆ ಭಗವಂತ ಓತಪ್ರೋತನಾಗಿದ್ದಾನೆ. ಆ ತತ್ವವನ್ನು ತಿಳಿಯಬೇಕಾಗಿದ್ದೆ ಆದರೆ ಸಹಜವಾಗಿ ಇಲ್ಲ ರೀ. ಅದಕ್ಕೆ ಧರ್ಮ ಮಾರ್ಗದಿಂದ ನಡೆಯಬೇಕಾಗುತ್ತದೆ. ಧರ್ಮದಿಂದ ನಡೆದರೆ ಮಾತ್ರ ಆ ಮೋಕ್ಷಕ್ಕೆ ನಾವು ಅಧಿಕಾರಿಯಾಗುತ್ತೇವೆ. ಹಾಗಾದರೆ ಧರ್ಮದ ನಿಜವಾದ ಅರ್ಥ ಏನು ಅಂತ ಕೇಳ್ತಾರೆ ರೀ ಮಕ್ಕಳೆಲ್ಲ. ಈಗಿನ ಕಾಲದಲ್ಲಿ ಎಷ್ಟೋ ತಂದೆ ತಾಯಿಗಳು ಪ್ರಯತ್ನ ಪಟ್ಟು ತಮ್ಮ ಮಕ್ಕಳನ್ನು ಕೂಡ ಗುರುಕುಲಕ್ಕೂ ಬಿಡ್ತಾ ಇದ್ದಾರೆ, ಒಂದು ಸಾಧು ಸಂತರ ಸಾನ್ನಿಧ್ಯದಲ್ಲಿಯೂ ಇದ್ದಾರೆ. ಧರ್ಮ ಅಂತ ಹೇಳಿದರೆ ಬಾಹ್ಯ ಧರ್ಮ ಅಂತ ಹೇಳಾರೆ, ಬಾಹ್ಯ ಧರ್ಮನೂ ಇದೆ ರೀ. ನಾವು ಸೀರೆ ಉಟ್ಕೋತೇವೆ, ನಾವು ಕುಂಕುಮ ಇಟ್ಕೋತೇವೆ, ಬಳೆ ಹಾಕೋತೇವೆ, ಕಾಲುಂಗುರ ಹಾಕೋತೇವೆ, ಇವೆಲ್ಲ ಧರ್ಮದ ಚಿಹ್ನೆ. ಆದರೆ ನಿಜವಾದ ಧರ್ಮ ಯಾವುದು ಅಂತೇಳಿ ಮನುಶಾಸ್ತ್ರ ಹೇಳುತ್ತದೆ. ಏನಂತ ಹೇಳಿದರೆ ಧೃತಿ ಕ್ಷಮಾ ದಮಸ್ತೇಯಂ ಶೌಚಂ ಇಂದ್ರಿಯ ನಿಗ್ರಹ ಧೀರ್ವಿದ್ಯಾ ಸತ್ಯಮ ಕ್ರೋಧ ದಶಮಂ ಧರ್ಮ ಲಕ್ಷಣ. ಈ ಗುಣಗಳು ನನ್ನಲ್ಲಿ ಅಳವಡಿಸಿಕೊಂಡಿದ್ದರೆ ಮಾತ್ರ ನಾನು ಧರ್ಮವಂತ. ಧೃತಿ ಅಂತ ಹೇಳಿದರೆ ಧೈರ್ಯ ರೀ. ಧೈರ್ಯಂ ಸರ್ವತ್ರ ಸಾಧನಂ, ಅಂಜು ಬುರುಕತನ ಅಲ್ಲ. ಅದಕ್ಕಾಗಿ ಹೇಳ್ತಾರೆ ಕಶ್ಚಿತ್ ಧೀರಹಾರಿ, ಈ ಆತ್ಮನನ್ನು ತಿಳಿದುಕೊಳ್ಳಬೇಕೆನ್ನೋರು ಕಶ್ಚಿತ್ ಧೀರಹ, ಧೈರ್ಯ ಬೇಕ್ರಿ. ನಾವೆಲ್ಲ ಕಲಿಯಲಿಕ್ಕೆ ಹೋಗುವಾಗ ನಾವೆಲ್ಲ ಸ್ಟಡಿ ಮಾಡುವಾಗ ಹೇಳ್ತಿದ್ರೆ ಬಂದಿದ್ದೆಲ್ಲ ಹೋಗಿದ್ದೆಲ್ಲ ಎದಕ್ಕೆ ಇದನ್ನು ಸ್ಟಡಿ ಮಾಡ್ತೀರಿ, ಇಷ್ಟೆಲ್ಲ ಬೇಗ ಎದ್ದ ಕ್ಲಾಸಿಗೆ ಎದಕ್ಕೆ ಹೋಗ್ತೀರಿ, ಅದರಲ್ಲಿಂದ ನೌಕರಿ ಸಿಗ್ತೈತೆ ನಿಮಗೆ, ಮುಂದಿನ ಭವಿಷ್ಯ ಏನು? ಎಷ್ಟೋ ಮಂದಿ ಭವಿಷ್ಯದ ಬಗ್ಗೆ ಹೆದರಿನೇ ಈ ಒಂದು ಕಲಿಯುವಂತಹ ಇದರಿಂದ ಹಿಂದೆ ಸರಿದು ಬಿಡ್ತಿದ್ದಾರೆ. ಯಂಗ್ಸ್ಟರ್ ಬಲ್ಲಂತಾರೆ ರೀ. ನೀವೆಲ್ಲ ಭಗವದ್ಗೀತಾ ಉಪನಿಷತ್ತು ಪುರಾಣಗಳು ಯಾರಿಗೆ ಸೀಮಿತ? ಆಗಿದ್ದಾಗಿ ಹೋಗಿದ್ದವ್ರಿಗ್ರಿದು. ನಾವು ಯಂಗ್ಸ್ಟರ್ಗೆ ಎದಕ್ಕೆ ಕಳ್ಸಂಗಿಲ್ಲ ಅಂತ ಹೇಳಿದರೆ ಅದರಿಂದ ಅವರ ಜೀವನ ಉಪಾಯಕ್ಕೆ ಅದು ಉಪಯೋಗ ಇಲ್ಲದ್ದು ಅನ್ನೋದಂತಹ ಒಂದು ಪರಿಕಲ್ಪನೆ ನಮ್ಮ ಭಾರತದಲ್ಲಿ ಒಂದು ತಲೆ ಕೆಡಿಸಿದ್ದಾರೆ ಎಲ್ಲರಿಗೂ. ನಮ್ಮದು ನೋಡ್ರಿ, ಈಗ ಕಲ್ತಿದ್ದೇನು ಕಲ್ತೇವ್ರಿ ನಾವು? ಬರೀ ಎ ಬಿ ಸಿ ಡಿ ಕಲಿಸೋದಂದ್ರೆ ಭಾರಿ ಖುಷಿ ರೀ ಮಕ್ಳಿಗೆ. ಅದ ಆ ಮಗುಗೆ ಸ್ತೋತ್ರ ಮಂತ್ರ ಹೇಳ್ಕೊಡುವಂಥ ಪ್ರಯತ್ನ ಮಾಡೋದಿಲ್ಲ. ಆ ಮಕ್ಕಳನ್ನು ನಾವು ಕಾನ್ವೆಂಟ್ಗೆ ಹಾಕ್ಬೇಕಂತೇವ್ರಿ. ಎದಕ್ಕಂತ ಹೇಳಿದರೆ ಅವ್ರಿಗೆ ಮುಂದೆ ಭಾಳ ಲಘು ನೌಕರಿ ಸಿಗ್ತೈತಿ ಅಂತೇಳಿ. ಅದಕ್ಕಾಗಿ
ಮಕ್ಕಳು ಕಲಿಬೇಕು ಸುಳ್ಳು ಕಲಿತಾರೆ ಟ್ವಿಂಕಲ್ ಟ್ವಿಂಕಲ್ ಲಿಟಲ್ ಸ್ಟಾರ್ ಅಂತ ಹೇಳ್ತಾರೆ ಲಿಟಲ್ ಅದಾವೇನ್ರಿ ಅವು ಬಿಗ್ ಅದಾವ್ರಿ ಅವು ಬಾ ದೊಡ್ಡದಾವ್ರಿ ಫಸ್ಟ್ ಸ್ಟಾರ್ಟಿಂಗ ಸುಳ್ಳು ಹೇಳಾಕಲ್ಸುದ್ರಿ ಅದಕ್ಕಾಗಿ ನಮ್ಮ ಮಕ್ಕಳಿಗೆ ಪ್ರಾತಸ್ಮರಣಂತಹ ಸುಂದರ ಸುಂದರವಾದ ಸ್ತೋತ್ರ ಈಗ ಕಲಿಸಬೇಕ್ರಿ ಮುಂದವರಿಗೆ ಅರ್ಥ ಆಗ್ತಾವ್ರಿ ಅವು ಈಗ ಅರ್ಥ ಆಗಂಗಿಲ್ಲ ರೀ ಮೊದಲು ಅಂತಃಕರಣ ಶುದ್ಧಿ ಆಗಬೇಕು ಅಮಾನಿತ್ವ ಅಧಂಬಿತ್ವ ಅಹಿಂಸಾ ಶಾಂತಿ ಆರ್ಜವ ಮಾನವೀಯ ಮೌಲ್ಯಗಳು ಅವರಲ್ಲಿ ಅಳವಡಿಸಿಕೊಳ್ಳಲ್ಪಟ್ಟಿರಬೇಕು ಅದರಂತೆಯೇ ಇವೆಲ್ಲ ಕಂಠಸ್ಥ ಮಾಡಿದರೆ ಯಾವುದು ಕಂಠಸ್ಥ ಇರ್ತೈತೆ ನೋಡ್ರಿ ಅದು ಜ್ಞಾನ ಅಷ್ಟ ನಮ್ದರೆ ಪುಸ್ತಕಸ್ತು ವಿದ್ಯಾ ಪರಹಸ್ತಗತಂ ಧನಂ ಕಾಲಕಾಲೇ ಸಮುತ್ಪನ್ನೆ ನತು ವಿದ್ಯಾ ನತ ಧನಂ ಅದು ಪುಸ್ತಕದೊಳಗಿನ ವಿದ್ಯಾ ನಮ್ದು ಆಗಂಗಿಲ್ಲ ರೀ ಅವು ಏನಾದರೂ ನಮ್ಮಲ್ಲಿ ಪ್ರಿಂಟೌಟ್ ಆಗಬೇಕಪ್ಪ ಅಂತ ಹೇಳಿದರೆ ಮಕ್ಕಳಿದ್ದಾಗನ ಆಗಬೇಕ್ರಿ ಅವರು ಅದಕ್ಕಾಗಿ ಅವರಿಗೆ ಪ್ರಾತಸ್ಮರಣಂತಹ ಸುಂದರ ಸುಂದರವಾದ ಶ್ಲೋಕಗಳಿದ್ದಾವ್ರಿ ನಮ್ಮ ಮಹಾಪುರುಷರೆಲ್ಲ ಹೆಸರು ಬರಬೇಕ್ರಿ ಎಲ್ಲ ನದಿಗಳ ಹೆಸರು ಬರಬೇಕು ಎಲ್ಲ ಪರ್ವತಗಳ ಹೆಸರು ಬರಬೇಕು ಎಲ್ಲ ಏನ್ರಿ ಅವು ಶಕ್ತಿಪೀಠಗಳ ಹೆಸರು ಆ ಬಾರ ಜ್ಯೋತಿರ್ಲಿಂಗದ ಹೆಸರುಗಳು ಅಂಥವು ಕಲಿಸಿದ್ರೆ ಅವರು ಅಂತಾರೆ ಮುಂದೆ ಇವು ಏನು ಅಂತ ಹೇಳಿದರೆ ಹಿಂಗೆ ಹಿಂಗೈತಪ್ಪ ಅದರದ್ದು ಇತಿಹಾಸ ಅಂತ ಹೇಳಿದರೆ ಅವರು ಅದನ್ನು ಅಳವಡಿಸ್ಕೋತಾರೆ ಅದಕ್ಕಾಗಿ ಬೆಳಿಗ್ಗೆ ಎದ್ದ ಕೂಡಲೇ ನಾವು ಏನನ್ನು ಮಾಡ್ತೇವೋ ಅದನ್ನು ಆ ಮಕ್ಕಳು ನೋಡ್ತಿರ್ತಾರೆ ಅದಕ್ಕಾಗಿ ಮನೆಯಲ್ಲಿರುವಂಥ ಹಿರಿಯರು ಎದ್ದದ ಆಚರತಿ ಶ್ರೇಷ್ಠ ತತ್ತ ದೇವೇತರೋ ಜನ ಸ ಯತ್ ಪ್ರಮಾಣಂ ಕುರುತೆ ಲೋಕಸ್ಥದನ್ನು ವರ್ತತೆ ಶ್ರೇಷ್ಠ ಇದ್ದವರು ಏನು ಮಾಡ್ತಾರಲ್ಲ ಮಕ್ಕಳು ಸಹಜವಾಗಿ ಅದನ್ನು ಅಳವಡಿಸ್ಕೋತಾರೆ ಅದಕ್ಕಾಗಿ ಪ್ರಾತಸ್ಮರಣ ಅಂದಿದ್ದಕ್ಕೆ ಆದಿಗುರು ಶಂಕರಾಚಾರ್ಯರು ಬರೆದಿರುವಂತಹ ಪ್ರಾತಸ್ಮರಣಂ ಸ್ತೋತ್ರ ಬಹಳ ಚಂದದರಿ ಪ್ರಾತಸ್ಮರಾಮಿ ಹೃದಿ ಸಂಸ್ಫುರದಾತ್ಮತತ್ವಂ ಸಚ್ಚಿತ್ಸುಖಂ ಪರಮಹಂಸಗತಿಂ ತುರೀಯಂ ಯಸ್ವಪ್ನ ಜಾಗರ ಸುಷುಪ್ತಮವೈತಿ ನಿತ್ಯಂ ತದ್ಬ್ರಹ್ಮ ನಿಷ್ಕಲಮಹಂ ನ ಚ ಭೂತಸಂಗಃ ಪ್ರಾತರ್ಭಜಾಮಿ ಮನಸಾ ವಚಸಾಮಗಮ್ಯಂ ವಾಚೋ ವಿಭಾಂತಿ ನಿಖಿಲ ಯದನುಗ್ರಹೇಣ ಯನ್ನೇತಿ ನೇತಿ ವಚನೈಃ ನಿಗಮ ಅವೋಚುಃ ತಂ ದೇವ ದೇವಮಜಮಚ್ಯುತ ಆಹುರ ಗ್ರಮ್ಯಂ ಪ್ರಾತರ್ನಮಾಮಿ ತಮಸಃ ಪರಮರ್ಕವರ್ಣಂ ಪೂರ್ಣಂ ಸನಾತನ ಪದಂ ಪುರುಷೋತ್ತಮಾಖ್ಯಂ ಯಸ್ಮಿನ್ನಿದಂ ಜಗದಶೇಷಂ ಅಶೇಷಮೂರ್ತೌ ರಜ್ವಾಂ ಭುಜಂಗಮೈವ ಪ್ರತಿಭಾಸಿತಂ ವೈ ರಜ್ವಾಂ ಭುಜಂಗಮೈವ ಪ್ರತಿಭಾಸಿತಂ ವೈ ಕೊನೆಯದೈತೆ ನೋಡ್ರಿ ಅಲ್ಲಿಗೆ ಬಂದು ಮುಟ್ಟಬೇಕು ನೋಡ್ರಿ ನಾವು ರಜ್ವಾಂ ಭುಜಂಗಮೈವ ಪ್ರತಿಭಾಸಿತಂ ವೈ ಹಗ್ಗದಲ್ಲಿ ಹಾವು ಕಂಡಂತೆ ಈ ಜಗತ್ತು ಹಾಗೆ ಕಾಣಿಸ ಬ್ರಹ್ಮನಲ್ಲಿ ಈ ಜಗತ್ತು ಕಾಣಿಸ್ತಾ ಇದೆ ಅದನ್ನು ತಿಳ್ಕೋಬೇಕಂತ ಹೇಳಿದರೆ ನಮ್ಮ ಬಾಲ್ಯಾವಸ್ಥಾದಿಂದಲೇ ಯುವಾವಸ್ಥಾಗ ಬರುವಾಗದು ಫ್ಲ್ಯಾಶ್ ಆದರೂ ಆದೀತರಿ ಅವ್ರು ಹೇಳ್ತಾರೆ ಎದ್ದ ತಕ್ಷಣ ಪ್ರಾತಸ್ಮರಾಮಿ ಹೃದಯ ಸಂಸ್ಫುರದ ಆತ್ಮತತ್ವಂ ಆ ಆತ್ಮತತ್ವನನ್ನು ನಾನು ಸ್ಮರಿಸಬೇಕು ಜೀವಲ್ಲ ನಾನು ಬ್ರಹ್ಮನಿದ್ದೇನೆ ಜೀವೋ ಬ್ರಹ್ಮೈವ ನಾಪರಃ ಎದ್ದ ತಕ್ಷಣನೇ ನಮ್ದು ಏನಪ್ಪ ಕರೋನಾ ಎಷ್ಟು ಮಂದಿ ಸತ್ರು ಅಂತ ಪೇಪರ್ ನೋಡಾಕೊಂತ್ವಿ ಸಾಯೋರು ಸಾಯ್ತಾರ ಉಳಿಯೋರು ಉಳಿತಾರ್ರಿ ಅದಕ್ಕಾಗಿ ಬಾರದು ಬಪ್ಪದು ಬಪ್ಪದು ತಪ್ಪದು ಆದರೆ ಬೆಳಗಿನ ಜಾವವನ್ನು ಆ ಭಗವಂತನ ಸ್ಮರಣೆಗೆ ಕೊಡಬೇಕು ಇಷ್ಟೆಲ್ಲ ಮಾಡಿದ್ರು ಸಹಿತ್ ಮತ್ತೆ ಹೇಳ್ತಾರೆ ಏನು ಬರ್ತೈತಿ ಇದನ್ನು ಮಾಡಿದ್ರೆ ನಮಗೆ ಹಣಾನ ಬರಬೇಕ್ರಿಪ್ಪ ಏನು ಮಾಡಿದ್ರು ಸಹಿತ ನಮ್ಮದು ಉದ್ದೇಶ ಏನಪ್ಪ ಅಂತ ಹೇಳಿದರೆ ಭೌತಿಕ ವಸ್ತು ಸುಖ ಸೌಲಭ್ಯಗಳು ಸಿಕ್ಕರೆ ಮಾತ್ರ ಆ ವ್ಯಕ್ತಿ ಒಬ್ಬ ಗೌರವಾನ್ವಿತ ಮತ್ತು ಯಶಸ್ಸು ಕಂಡವನಂತ ಹೇಳ್ತಾರೆ ಆದರೆ ನಮ್ಮ ಶಾಸ್ತ್ರ ಹಾಗೆ ಹೇಳೋದಿಲ್ಲ ರೀ ಕೌಪೀನವಂತ ಖಲು ಭಾಗ್ಯವಂತ ಕೌಪೀನವಂತ ಖಲು ಭಾಗ್ಯವಂತ ಅದು ತಿಳಿಯೋ ತನಕ ಅಂತ ಹೇಳಿದ್ರೆ ಆಯುಷ್ ಕಳೆದು ಬಿಟ್ಟಿರ್ತೇವೆ ರೀ ಆ ಜಗತ್ತಿನ ಅದಕ್ಕಾಗಿ ಗುರು ಅಷ್ಟು ಚಂದ ಕಲಿಸ್ತಾನೆ ಅದಕ್ಕಾಗಿ ಯಾರು ತಮ್ಮ ಜೀವನದ ಧ್ಯೇಯವನ್ನು ಗುರುತಿಸಿರುತ್ತಾರೋ ಆ ಮಾರ್ಗದಲ್ಲಿ ಹೋಗಲಿಕ್ಕೆ ಧೈರ್ಯ ಬೇಕ್ರಿ ಅದಕ್ಕಂತಾರೆ ಧರ್ಮ
धृति क्षमा क्षमावान ब्राह्मणो भवति। आकी द्रौपदी मकड़ कोंद्रू सहित अश्वत्थम अश्वत्थामग की क्षमा माडिदाळे। ಅದಕ್ಕಾಗಿ ಹೇಳ್ತಾರೆ ಕಿ ಪಂಚಕನ್ಯಾ ಸ್ಮರೇ ನಿತ್ಯ ಮಹಾಪಾಪ ವಿನಾಶನಂ। ಅದಕ್ಕಾಗಿ ಬಡೆ ಬಡೆ ಶಹರೋ ಮೇ ಛೋಟೆ ಛೋಟೆ ಬಾತೆ ಹೋತೆ ರಹತೆ ಹೈ ಜಾನೆ ಭೀ ದೋ ಯಾರ್ ಹೋಗ್ಲಿ ಅಂದ್ರೆ ಹರದಾರ್ ಹೋತ್ರಿ ಹಿಂಗ್ಯಾಕಂದ್ರು ಅವ್ರು ನಮಗೆ ಅನ್ಕೊಂಡು ಕುಂತ್ವಿ ನಾವು ಅಲ್ಲೇ ಸಿಕ್ಕಾಕೋತೇವೆ। ಅದಕ್ಕಾಗಿ ನನ್ನ ಮಾರ್ಗ ಅಲ್ಲದರಿ ಇಲ್ಲಿ ನಡುವ ಇವು ಎಲ್ಲ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಇವೆಲ್ಲ ಬರುವಂಥದ್ರಿ ಮಾನ ಅಪಮ ತುಲ್ಯ ನಿಂದ ಸ್ತುತಿರ್ಮೌನಿ ಸಂತುಷ್ಟೋ ಏನಕೇನ ಚಿತ್ತ ಅನಿಕೇತ ಸ್ಥಿರಮತಿ ಭಕ್ತಿಮಾನ್ ಮೇ ಪ್ರಿಯೋ ನರಹ। ಭಗವಂತ ಹೇಳ್ತಾನೆ ಯತುಲ್ಯನಿಂದ ತುಲ್ಯ ಅಂತ ಸಮಾನವಾಗಿ ನೋಡು, ನಿಂದನೆ ಮಾಡೋರು ಅದಾರೆ, ನಮಗೆ ಸ್ತುತಿಸೋರು ಇದ್ದಾರೆ, ಒಂದು ಸ್ವಲ್ಪ ನಾಲ್ಕು ಮಾತಾಡಂದ್ರೆ ಶುರುನ ಮಾಡಿಬಿಟ್ರಪ್ಪ ಇವರು ಅಂತಂದ್ರು ಅನ್ನೋರು ಇರ್ತಾರೆ, ಚಲೋನು ಹೇಳಾಕತ್ತಾರೆ ಅನ್ನೋರು ಇರ್ತಾರೆ। ಅದಕ್ಕಾಗಿ ಲೋಗೋ ಕಾಮ್ ತೋ ಕಹನೇ ಕಾಯಿ ಹೈ, ನಡೆ ಮುಂದೆ ನಡೆ ಮುಂದೆ ನುಗ್ಗಿ ನಡೆ ಮುಂದೆ। ಅದಕ್ಕಾಗಿ ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಹೇಳ್ತಾರೆ ಚರೈವೇತಿ ಚರೈವೇತಿ, ನಡೆ ಮುಂದೆ ನಡ್ಕೊಂತ ಹೋಗು ನಡ್ಕೊಂತ ಹೋಗು ನಡ್ಕೊಂತ ಹೋಗು, ಮುಂದೆ ಹೋಗು, ಹಿಂದೆ ತಿರುಗಿ ನೋಡಬೇಡ। ನಿನ್ನ ಜೀವನದ ಧ್ಯೇಯ ಮುಟ್ಟುವರೆಗೂ ಸಹಿತ ನಿನ್ನ ಧ್ಯೇಯ ಏನದರಿ ತತ್ವಂ ಅಸಿ, ಅದ ಮುಟ್ಟುದದರಿ ಮತ್ತೇನಿಲ್ಲ ರೀ, ನಾವು ಬಂದಿದ್ದಕ್ಕೆ ಮಾಡೋದೇನಪ್ಪ ಅನಿಸ್ತೈತ್ರಿ ಒಂದೊಂದ್ಸಲ। ಅದಕ್ಕಾಗಿ ಹೇಳ್ತಾರೆ ಕಂಡ ಕಂಡವರ ಮಾತುಗಳು ಚುಚ್ಚು ಮಾತುಗಳು ಅಥವಾ ನಮಗೇನಾದರೂ ಮೋಸ ವಂಚನೆ ಮಾಡಿದ್ದು ಕ್ಷಮಿಸ್ಬಿಡ್ರಿ, ಮುಗೀತ್ರಿ ಅವ್ರದ್ದು ನಮ್ದು ಪ್ರಾರಬ್ಧನಾಗಿ ಇಷ್ಟಿತ್ತಪ್ಪ ಇಷ್ಟ ಆತು ಮುಗಿದು ಹೋಯ್ತು। ಅದಕ್ಕಾಗಿ ಈಗ ಅಪ್ಪಾರಂದ್ರೆ ಸುಖ ದುಃಖದ ವ್ಯಾಖ್ಯಾನ ಮಾಡಿದ್ರಿ ನೀವು, ಆ ಸುಖ ದುಃಖಗಳು ಅವು ವಸ್ತು ವ್ಯಕ್ತಿ ಪ್ರಸಂಗಗಳಲ್ಲಿಲ್ಲ ರೀ, ನಾನು ನೋಡುವ ದೃಷ್ಟಿ ಒಳಗದರೀಗ ನನಗೊಬ್ಬರು ಚಲೋ ಅಂದ್ರೆ ನನಗೆ ಹತ್ತು ಮಂದಿ ಚಲೋ ಅನ್ನಲಿಲ್ಲ ಅನ್ನುವಂಥ ದುಃಖ, ಹತ್ತು ಮಂದಿಯೊಳಗೆ ನಮ್ಗೆ ಚಲೋ ಅಂದರೂ ಸಹಿತ ಒಬ್ಬರು ಕೆಟ್ಟ ಅಂದ್ರೆ ಅದು ದುಃಖ ರೀ। ನಾವು ಯಾವಾಗಲೂ ಕೆಟ್ಟ ನೋಡೋರಿ, ನಾವು ಚಲೋ ನೋಡೋ ಮಂದಿ ಅಲ್ಲ ರೀ, ನಾವು ನೆಗೆಟಿವ್ನ ರೀ, ನಮ್ದು ಬುದ್ಧಿ ಅಧೋಮುಖನ ಹೋಗ್ತೈತೆ, ಊರ್ದ ಮುಖ ಹೋಗೋದು ಭಾರಿ ಕಡಿಮೆ। ಅದಕ್ಕೆ ಭಗವದ್ಗೀತೆ ಎರಡನೇ ಅಧ್ಯಾಯದಲ್ಲಿ ಭಗವಂತ ಅದನ್ನು ಹೇಳ್ತಾನೆ ಸುಖ ದುಃಖ ಸಮೇ ಕೃತ್ವ ಲಾಭಾಲಾಭೋ ಜಯಾಜಯೋ ತಥೋ ಯುದ್ಧಾಯ ಯುಜಸ್ವ ನೈವಂ ಪಾಪಮ್ಮ ವಾಪ್ಸಸಿ। ನೀನು ಸುಖ ದುಃಖಗಳನ್ನು ಸಮಾನವಾಗಿ ಕಾಡು, ಸುಖಕ್ಕೆ ಸುಖವನ್ನು ಬೇಡ ದುಃಖಕ್ಕೆ ದುಃಖವನ್ನು ಬೇಡ, ಸುಖ ದುಃಖಗಳು ಇವೆರಡು ಪ್ರಾರಬ್ಧ ವಶದಿಂದ ನಮ್ಮನ್ನು ಪ್ರಾಪ್ತಿಯಾಗಿರ್ತಾವೆ। ಅದಕ್ಕಾಗಿ ಮಳೆ ಬರ್ತಿರ್ತೈತ್ರಿಪ್ಪ ಇಲ್ಲಿ ಆರಾಮ ಎಂಥ ಚಂದ ಕಟ್ಸ್ಯಾರ ನೋಡ್ರಿ ಇವ್ರ ಮನೆ, ಭಾಳ ಚಂದಾಗೈತ್ರಿ ಮನೆ, ಇಲ್ಲೇ ಕೂತೆಲ್ಲ ಸೀಟೌಟ್ನ್ಯಾಗ ಕೂತ ನಮಗೆಲ್ಲ ಇವ್ರು ಸತ್ಸಂಗ ಕರೆದು ಎಲ್ಲರಿಗೂ ಚಹಾ ಪಾರ್ಟಿ ಕೊಟ್ಟಿರ್ತಾರೆ, ದೊದೋ ಕಾರ್ಯ ಮಳೆ ಬಂದರು ನೋಡ್ರಿ ಸಂಧ್ಯಾ ಮಾಮಿ ಎಷ್ಟು ಚಲೋ ಮಳೆ ಬರಾಕತ್ತೈತೆ ನೋಡ್ರಿ, ಎಷ್ಟು ಚಂದ ಕಾಣಿಸಾಕತ್ತೈತೆ ನೋಡ್ರಿ ನಿಮ್ಮ ಮನೆ ಕಡೆ ಎಷ್ಟೋಕೊಂಡು ಗಿಡ ಅದಾವೆ ಅಂತೇವ್ರಿ। ಅದ ಮಳೆ ನಾ ದುರ್ಗದ ಬೈಲಿಗೆ ಹೋದಾಗ ಎರಡೂ ಕೈ ಚೀಲದ ತುಂಬ ಮಾರ್ಕೆಟ್ ಮಾಡೇನಿ, ಕಾಲಾಗಿನ ಚಪ್ಪಲ್ ಮುರಿದೈತಿ, ದೊದೋ ಕಾರ್ ಮಳೆ ನಿಲ್ಲ ಒಲ್ತರಿ ಬಾಜುಕ್ ನಿಂತವ, ಈ ಪೀಡಾ ಮಳೆ ಈ ವರ್ಷ ಭಾಳ ಹತ್ತೈತೆ ನೋಡ್ರಿ, ಆ ಜೀ ಅಂತ ಹತ್ತು ಬಿಟ್ಟೈತ್ರಿ, ಏನದದು ಒಂದು ಅರ್ಬಿ ಒಣಗುವಲ್ವು ಒಂದು ಹೊರಗೆ ಹೋಗುವಂಗಿಲ್ಲ, ಏನು ನೋಡ್ರಿ ರಜ್ಜ ಸಾಕು ಸಾಕಾಗೈತ್ರಿ ಅಂತೇವೆ। ಅವಾಗ ಬರುವಾಗ ಚಂದ ಕಾಣಿಸ್ತೀರಿ, ನಮ್ದು ಅನುಕೂಲಕರ ಇದ್ದಾಗ ಸುಖ ರೀ, ನಮ್ದು ಅನಾನುಕೂಲ ಯಾವುದದ ನೋಡ್ರಿ ಅದ ದುಃಖ ರೀ। ಅದಕ್ಕಾಗಿ ಹೇಳ್ತಾರೆ ಅನುಕೂಲತಾ ಹಿ ಸುಖಂ ಪ್ರತಿಕೂಲತಾ ಹಿ ದುಃಖಂ, ಈ ಸುಖ ದುಃಖಗಳ ವಾಕ್ಯವು ಕೊಡುವ ಎಷ್ಟು ಸಹಜವಾಗಿ ಭಗವದ್ಗೀತೆಯಲ್ಲಿ ಸುಂದರವಾಗಿ ಭಗವಂತ ಹೇಳಿಬಿಟ್ಟಾನ್ರಿ। ಭಗವದ್ಗೀತಾ ಇದು ಒಂದು ನಮ್ಮ ಭಾರತ ದೇಶದಲ್ಲಿ ಟೆಕ್ಸ್ಟ್ ಬುಕ್ ಆತಪ್ಪ ಅಂದ್ರೆ ನೋಡ್ರಿ ಬದಲಾವಣೆ ಎಷ್ಟು ಚೇಂಜ್ ಲಘು ಬರ್ತೈತಿ, ಮಾಡ್ಬೇಕಂತ ಹೇಳಿದ್ರಿ ಏನು ಮಾಡೋದದರಿ ಹೆಲ್ಪ್ಲೆಸ್ ರೀ। ಅದಕ್ಕಾಗಿ ಭಗವಂತನ ಬಂದಿದ್ದಾನ್ರಿ ಯದಾ ಯದಾ ಈ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನಮ ಧರ್ಮಸ್ಯ ತದಾತ್ಮಾನಂ ಸೃಜಾಮ್ಯಹಂ, ಬಂದೇನು ಮಾಡ್ತೀಯಪ್ಪ ಪರಿತ್ರಾಣಾಯ ಸಾಧೂನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೇ ಯುಗೇ, ಧರ್ಮ ಸಂಸ್ಥಾಪನಾರ್ಥಾಯ ಅಂದರೆ ಧರ್ಮವನ್ನು ರಕ್ಷಿಸಲಿಕ್ಕೇ ಭಗವಂತ ಬರ್ತಾನ್ರಿ। ಅದಕ್ಕಾಗಿ ಧರ್ಮದ ವ್ಯಾಖ್ಯಾನ ಇನ್ನೂ ತುಂಬ ಇದೆ ರೀ, ನಾನು ಅದನ್ನು ಹೇಳ್ಕೊತ ಹೋದ್ರೆ ಇವತ್ತು ನಾನು ಎಷ್ಟು ಹೇಳಿದ್ರೂ ಕಡಿಮೆನ ರೀ। ಅದಕ್ಕಾಗಿ ಹೇಳ್ತಾರೆ ಧೃತಿ ಕ್ಷಮ ದಮಸ್ತೇಯಂ ಇಂದ್ರಿಯ ನಿಗ್ರಹ ಸತ್ಯಮ ಅಕ್ರೋಧ ದಶಮಂ ಧರ್ಮ ಲಕ್ಷಣ, ಈ ಒಂದೊಂದು ಮಾನವೀಯ ಮೌಲ್ಯಗಳನ್ನು ಯಾರು ಅಳವಡಿಸಿಕೊಂಡಿರುತ್ತಾರೋ ಅವರು ಮೋಕ್ಷಕ್ಕೆ ಅಧಿಕಾರ ಆಗುತ್ತಾರೆ। ಮೋಕ್ಷಕ್ಕೆ ಏನು ಬೇಕು ಜ್ಞಾನನೇ ಬೇಕು ರೀ, ಇದ್ದಿದ್ದನ್ನು ಇದ್ದಂತನೇ ಗುರುತಿಸಿದರೆ ಸಾಕ್ರಿಪ್ಪ ನೀವು ಮುಕ್ತರಿದ್ದೀರಿ, ಮುಕ್ತ ಆಗಂಗಿಲ್ಲ ರೀ, ಮುಕ್ತ ಇದ್ದೀರಿ ತುಜಾ ಹೇ ತುಜಪಾಸಿ
ಪರತು ಜಾಗ ಚುಕಲಾಸಿ ಹುಡು ಬೇರೆ ಕಡೆ ಹುಡುಕ್ತಾ ಇದ್ದೇವೆ ಅದು ಸುಖ ಸ್ವರೂಪ ನೀನೇ ಇದ್ದಿ ಆದರೆ ಸುಖ ನಾನು ಹೊರಗೆ ಹುಡುಕಾಕತ್ತೇನೆ ಹೊರಗೆ ಹುಡುಕೋದಲ್ಲ ರೀ ಅದಕ್ಕೆ ಗುರು ಏನು ದೊಡ್ಡ ಇದು ಮಾಡಂಗಿಲ್ಲ ರೀ ಅವನು ಇದ್ದಿದ್ದನ್ನು ನಿಮ್ಮ ಕಡೆನ ತೋರಿಸ್ತಾನೆ ಕಳ್ಕೊಂಡಿಲ್ಲ ರೀ ನಾವು ಮರ್ತೇವ್ ರೀ ನಾವು ಹೊಸದಾಗಿ ಗುರು ಏನನ್ನೂ ಕೊಡೋದಿಲ್ಲ ಅವನು ನಮಗೆ ನೀನೇ ಪ ಬ್ರಹ್ಮನೇ ಇದ್ದಿ ತಿಳಿದಾಗನೂ ಬ್ರಹ್ಮ ಇದ್ದಿ ತಿಳಿಯದೇ ಇದ್ದಾಗನೂ ಬ್ರಹ್ಮ ಇದ್ದಿ ಆ ಮಹಾಭಾರತದಲ್ಲಿ ಕರ್ಣ ಅವನು ಕೃಷ್ಣ ಹೇಳಿದ ಮೇಲೆ ಕೌಂತೆಯನಾದನೋ ಅಥವಾ ಅವನು ಮೊದಲ ಕೌಂತೆಯನಿದ್ದಾರೆ ಮೊದಲೇ ಇದ್ದಾರೆ ತಪ್ಪಾಗಿ ಅಂತ ತಿಳ್ಕೊಂಡಿದ್ದ ನಾ ರಾಧೆ ಅಂತ ತಿಳ್ಕೊಂಡಿದ್ದ ಅವನು ರಾಧೆ ಆಗಿದ್ದೇ ಇಲ್ಲ ರೀ ಆಗಿದ್ದರೆ ಅವನು ಕೌಂತೆಯನ್ನು ಆಗ್ತಾನೇ ಇರಲಿಲ್ಲ ಆದರೂ ನಾನು ಕೌಂತೆಯನ್ನಿದ್ದೇನಲ್ಲಿಕ್ಕೆ ಅವನಿಗೆ ಗುರುವಿನ ಒಂದು ಸಹಾಯ ಬೇಕಾಯಿತು ಅದಕ್ಕಾಗಿ ಹೇಳ್ತಾರೆ ಅನಂತ ಸಂಸಾರ ಸಮುದ್ರ ತಾರ ನೌಕಾಯಿತಾಭ್ಯಾಂ ಗುರು ಭಕ್ತಿದಾಭ್ಯಾಂ ವೈರಾಗ್ಯ ಸಾಮ್ರಾಜ್ಯದ ಪೂಜನಾಭ್ಯಾಂ ನಮೋ ನಮಃ ಶ್ರೀ ಗುರುಪಾದುಕಾಭ್ಯಾಂ ಈ ಅನಂತ ಸಂಸಾರವನ್ನು ದಾಟಲಿಕ್ಕೆ ಗುರು ಎನ್ನುವಂತಹ ನಾವಿಕ ಬೇಕ್ರಿ ನಮಗೆ ಅವನು ನಮಗೆ ಅಜ್ಞ ಭವಸಾಗರವನ್ನು ದಾಟಿಸ್ತಾನೆ ಈ ದಡದಿಂದ ಆ ದಡಕ್ಕೆ ಮುಟ್ಟಿಸ್ತಾನೆ ಅಂತಹ ನನ್ನ ಸದ್ಗುರುವಿನ ಪಾದಾರವಿಂದಕ್ಕೆ ನಾನು ನತಮಸ್ತಕನಾಗುತ್ತೇನೆ ಖರೇನರಿ ಅನಿಸ್ತೈತಿ ಎಂಥ ಸಣ್ಣ ಸಣ್ಣ ವಸ್ತುವಿಗೆ ಎಷ್ಟು ದುಃಖ ಪಡ್ತಿದ್ವಿ ರೀ ಮೊದಲು ಮೊದಲು ಸಣ್ಣವ್ರು ತಿಳಿಯದೇ ಇದ್ದಾಗ ನಮ್ಮದು ಯಾವ್ದಾದ್ರ ವಸ್ತು ತೊಗೊಂಡ್ರೆ ನಮ್ಗೆ ಎಷ್ಟು ಆಘಾತ ಅನ್ನಿಸ್ತಿತ್ತು ನಾವು ಅಲ್ಲದರಲ್ಲಿ ನಶ್ವರವಾದ ವಸ್ತುವಿನಲ್ಲಿ ಸತ್ಯ ಬುದ್ಧಿ ಇಟ್ಟಿದ್ವಿ ಎಲ್ಲ ದುಃಖಕ್ಕೇನು ಕಾರಣಪ್ಪ ಅಂದರೆ ಅಜ್ಞಾನ ರೀ ಅಜ್ಞಾನ ಅಂದರೆ ಏನು ರೀ ನಾನು ಅಲ್ಲದರಲ್ಲಿ ನಾನು ರೀ ಅಭಿಮಾನ ರೀ ಅಭಿಮಾನನು ಅಜ್ಞಾನ ರೀ ಅಹಂಕಾರ ಅಂದರೂ ಅಜ್ಞಾನ ರೀ ನಾಹಂ ಮನುಷ್ಯೋ ನ ಚ ದೇವ ಯಕ್ಷ ನ ಬ್ರಾಹ್ಮಣ ನ ಕ್ಷತ್ರಿಯ ನ ವೈಶ್ಯ ಶೂದ್ರ ನ ಬ್ರಹ್ಮಚಾರಿ ಗೃಹಸ್ಥ ವಾನಪ್ರಸ್ಥ ಸನ್ಯಾಸ ನಿತ್ಯೋಪಲಬ್ಧಿ ಸ್ವರೂಪೋಹಮಾತ್ಮ ಅಜ್ಞಾನ ಹೇಳ್ತಾರ್ರಿ ಅವ್ರಿ ಅಷ್ಟು ಅಜ್ಞಾನ ನೋಡ್ರಿ ಎಷ್ಟೋ ಕೊಂಡದ ನಾಹಂ ಮನುಷ್ಯೋ ನಾ ಮನುಷ್ಯನೂ ಅಲ್ಲ ರೀಪ ಮನುಷ್ಯ ನಾನಂದ್ರೆ ಆಮೇಲೆ ನಮ್ಮ ಮನುಷ್ಯ ಅಂದ್ರೆ ಅದ್ರಾಗ ಮತ್ತು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ ಅದು ಒಂದು ಅಭಿಮಾನ ರೀ ಅದೂ ಇಲ್ಲ ರೀ ಕರೆಂಟ್ ಯಾವ ಜಾತಿ ರೀ ಯಾವುದೂ ಇಲ್ಲ ರೀ ಅದಕ್ಕೆ ಜಾತಿ ಕುಲ ಗೋತ್ರ ದೂರಗುಂ ಭಾಳ ಭಾಳ ಚಂದದಲ್ಲಿ ನಮ್ಮ ಭಾರತ ದೇಶದ ಜ್ಞಾನಕ್ಕೆ ನಾನು ಎಷ್ಟು ವರ್ಣಿಸಿದರೂ ಸಹಿತ ಕಡಿಮೆ ಅದ ರೀ ಒಬ್ಬೊಬ್ಬರು ಮಾಯ ಬಾಯಾಗಿಂದ ಹವಳ ಮುತ್ರಿ ಇವೆಲ್ಲ ಅದನ್ನು ನನ್ನ ಜೀವನಕ್ಕೆ ನಾನು ಎಷ್ಟು ಉಪಯೋಗಿಸಿದ್ರು ಸಹಿತ ಕಡಿಮೆ ಅದ ರೀ ಇವು ಬಾಹ್ಯ ಸೌಂದರ್ಯ ಆಭರಣ ಏನೂ ಕಿಮ್ಮತ್ತಿಲ್ಲ ರೀ ಜ್ಞಾನದ ಮುಂದೆ ಎಲ್ಲವೂ ನಗಣ್ಯ ಅದಕ್ಕಾಗಿ ಮಹಾನಾರಾಯಣ ಉಪನಿಷತ್ತಿನಲ್ಲಿ ಹೇಳ್ತಾರೆ ನ ಕರ್ಮಣ ನ ಪ್ರಜಯಾಧನೇ ನ ತ್ಯಾಗೇ ನೈಕೆ ಅಮೃತತ್ವ ಮಾನಶು ನ ಕರ್ಮಣ ನ ಪ್ರಜೆಯ ನ ಧನೇನ ಕರೋನಾ ಬಂದಾಗ ಗೊತ್ತಾತ್ ನೋಡ್ರಿ ಎಲ್ಲ ನಂದಿಷ್ಟು ಫಾಲೋವರ್ಸ್ ಅದಾರೆ ಯಾರು ಬರಲೇ ಇಲ್ಲ ನೋಡ್ರಿ ಹಿಂದೆ ಸತ್ರು ಸೈಡ್ ನೋಡಕ್ ಹೋಗ್ಲಿಲ್ಲ ಮಕ್ಕಳು ಹೋಗ್ಲಿಲ್ಲ ರೀ ಗಳಿಸಿಟ್ಟಿದ್ದ ಎಂತ ಲಂಚ ಗಿಂಚ ತಗೊಂಡು ಏನೇನೋ ಮಾಡಿ ಮಾಡಬಾರ್ದನ್ನೆಲ್ಲ ಮಾಡಿ ಅದನ್ನ ಎಲ್ಲ ಇಟ್ಟರು ಸಹಿತ ಮಕ್ಕಳು ಅಲ್ಲಿಂದ ಕಳಿಸಿದ್ರಿ ರೀ ಕೊರೋನಾ ರೀ ಅದೊಂದು ಚಲೋನಾತ್ರಿ ಮಕ್ಕಳಿಗೂ ಅದು ತ್ರಾಸಿತ್ರಿ ಎಲ್ಲರಿಗೂ ಅನಿತ್ಯಾನಿ ಶರೀರಾಣಿ ವಿಭವೇ ನೈವತ್ತು ಶಾಶ್ವತಃ ನಿತ್ಯಂ ಸನ್ನಿತ್ಯೋ ಮೃತ್ಯು ತಸ್ಮಾತ್ ಕರ್ತವ್ಯೋ ಧರ್ಮ ಸಂಗ್ರಹ ಅದಕ್ಕಾಗಿ ಈಗ ಇವತ್ತು ನೀವು ಮಾಡಿದ್ದೆಲ್ಲ ಧರ್ಮ ಕಾರ್ಯರಿದೆ ಧರ್ಮ ಕಾರ್ಯ ನಾವು ಮಾಡಲಿಲ್ಲ ಅಂದರೆ ಬೇರೆಯವ್ರು ಮಾಡಂಗಿಲ್ಲ ರೀ ನಿಮಗೆ ನೋಡಿದ್ರೆ ನಂಗೆ ಭಾಳ ಸಂತೋಷ ಅನ್ನಿಸ್ತೈತೆ ಸತ್ಸಂಗ ಮಾಡ್ತೀರಿ ಹತ್ತು ಹದಿನೈದು ಸತ್ಸಂಗ ಅಂದ್ರೆ ಸ್ವಲ್ಪ ಆತೇನ್ರಿ ತಿಂಗಳಕ್ಕೆ ಒಂದರು ಮಾಡಿರಿ ಅಂತೇನು ನಾನು ರಿಕ್ವೆಸ್ಟ್ ಮಾಡ್ಕೋತೇನೆ ನಾವು ಬರಲಿಕ್ಕೆ ಯಾವಾಗಲೂ ರೆಡಿನೇ ದೇವ್ರಿ ಯತ್ರ ಶ್ರೋತ ನ ವಿದ್ಯತೆ ತತ್ರ ವಕ್ತ ಕಿಂ ಕರಿಷ್ಯತಿ ನಗ್ನ ಕ್ಷಪಣಕ ದೇಶೇ ರಜಕ ಕಿಂ ಕರಿಷ್ಯತಿ ಶಿಷ್ಯ ಇಲ್ಲಂದ್ರೆ ಗುರುದೇನು ಕಿಮ್ಮತ್ತಿಲ್ಲ ರೀ ಏನು ಎಷ್ಟು ಹಣ ಇದ್ರೆ ಏನು ಮಾಡಬೇಕು ರೀ ಶಿಷ್ಯನಿಂದ ಗುರುವಿಗೆ ಮರ್ಯಾದೆ ರೀ ಅದಕ್ಕೆ ಹೇಳ್ತಾರೆ ಜೈನ ಸನ್ಯಾಸಿ ದಿಗಂಬರ ಇರುವಂಥ ಊರಿನಲ್ಲಿ ಲಾಂಡ್ರಿ ತೆಗೆದ್ರೆ ಫಾಯ್ದೆ ಆಗ್ತದೆ ನುಕ್ಸಾನ ಆಗ್ತದೆ
ಚಾಣಕ್ಯ ಹೇಳ್ತಾರೆ ನೋಡ್ರಿ, ಉಪಯೋಗ ಇಲ್ಲ ರೀ. ಅದಕ್ಕಾಗಿ ಜ್ಞಾನದ ಪ್ರಚಾರ ಮಾಡಬೇಕ್ರಿ ನಾವು. ಒಬ್ಬೊಬ್ರು ಒಂದೊಂದು ದಿನ ಒಂದು ತಿಂಗಳಕ್ಕೆ ಒಬ್ಬರು ಮನೆಯಲ್ಲಿನೂ ಮಾಡಿದ್ರೆ ಎಷ್ಟು ಚಂದನ್ ಸಾಕತೈತೆ ನೋಡ್ರಿ. ಭಾಳ ದಿನ ಆಗಿತ್ತು ನೋಡಿದ್ದೇ ಇಲ್ಲ ರೀ ನನ್ನ ಕ್ಲಾಸಿಗೆ. ಈಗ ಎಂಕ್ಯಾ ನೋಣ ಶೀನ್ಯ ಅಷ್ಟೇ ಮಂದಿರಿ, ದೂರ ದೂರ ಒಂದೊಂದು ಡಿಸ್ಟೆನ್ಸ್ ಸೋಷಲ್ ಡಿಸ್ಟೆನ್ಸ್ ಮಾಡಿ ಕೂಡ್ಬೇಕ್ರಿ. ಮತ್ತೆಲ್ಲ ಎಲ್ಲಿ ಹೋದ್ಕೋ ಕೈ ತೊಳಿಬೇಕ್ರಿ. ನೀವು ನೀವು ನಾವು ನಾವು ರೀ. ಖರೆ ರೀ, ಒಂದು ಬ್ರಾಹ್ಮಣರ ಒಂದು ಸಂಸ್ಕಾರ ಈಗ ನೆನಪು ಬರಾಕತ್ತರ್ತೀರಿ ಎಲ್ಲ ಜನಕ್ಕೆ. ಹೊರಗೆ ಕಾಲು ತೊಳ್ಕೊಂಬರ್ರಿ, ಕೈ ದೂರ್ಲಿಂದ ನಮಸ್ಕಾರ ಮಾಡಿರಿ. ಎಷ್ಟು ರೀ ಇವೆಲ್ಲ ಅರ್ಶಿನ ಕುಂಕುಮ ರೀ, ಇವೆಲ್ಲ ಆಂಟಿಬಯೋಟಿಕ್ ರೀ, ಇವೆಲ್ಲ ವೈರಸ್ ಅಟ್ಯಾಕ್ ಆಗಂಗಿಲ್ಲ ರೀ. ಕೊರಳಲ್ಲಿ ತುಳಸಿ ಮಾಲೆ ಹಾಕ್ಕೊಂಡ್ರೆ ತುಳಸಿ ಭಾರಿ ಔಷಧಿಯುಕ್ತ ರೀ. ಯಾವುದು ಗುಂಗಾಡ್ ಕಡಂಗಿಲ್ಲ ಅಂತ ನೋಡ್ರಿ ತುಳಸಿ ಮಾಲೆ ಹಾಕ್ಕೊಂಡ್ರೆ. ರಾಕ್ಷಸ್ರಿ ಗುಂಗಾಡ್ ಎಷ್ಟು ಉತ್ತಮ ಉತ್ತಮವಾಗಿರುವಂತಹ ಒಂದು ಸಂಸ್ಕೃತಿ ನಮ್ದು ರೀ. ಅದಕ್ಕಾಗಿ ಹೇಳ್ತಾರೆ ಈ ಒಂದು ಚಿದಂಬರರ ಒಂದು ಜಯಂತಿ ಮಾಡ್ತೀರಿ, ಯಾಜ್ಞವಲ್ಕರ ಜಯಂತಿ ಮಾಡಿದ್ರಿ ಹೋದ ವರ್ಷ ನೀವು, ಹೌದಲ್ರಿ? ಹಾಂ, ಯಾಜ್ಞವಲ್ಕರು, ಯಾಜ್ಞವಲ್ಕರದು ಎಷ್ಟು ನೆನೆಸಿದ್ರು ಸಹಿತ ಕಡಿಮೆ ರೀ. ಇಷ್ಟು ಒಂದು ಗುರು ಪರಂಪರೆಯಲ್ಲಿ ನೋಡಿದ್ರೆ ಯಾಜ್ಞವಲ್ಕರದು ಭಾಳ ಮಹತ್ವದ ರೀ. ನಮಗೆ ಯಾಜ್ಞವಲ್ಕ ಬರೆದಿರುವಂತಹ ಅವ್ರ ಸಂವಾದ ಇರುವಂಥ ಬೃಹದಾರಣ್ಯಕ ಉಪನಿಷತ್ ಸೂಪರ್ ಅದ ರೀ. ಒಂದು ಜನ್ಮ ಸಾಕಾಗಂಗಿಲ್ಲ ರೀ ನಮಗೆ ಈ ಅಧ್ಯಯನ ಮಾಡಲಿಕ್ಕೆ, ಒಂದು ಜನ್ಮ ಸಾಕಾಗಂಗಿಲ್ಲ ರೀ. ಮತ್ತೆ ಮತ್ತೆ ಹುಟ್ಟಿ ಬಂದರೂ ಸಹಿತ ನನಗೇನು ಸಿಗಬೇಕ್ರಿ? ಸಾಧು ಸಂತರ ಸಂಗತಿನೇ ಸಿಗಬೇಕ್ರಿ. ಹುಟ್ಟು ಬರೋಕ್ಕೇನು ಬೇಜಾರಿಲ್ಲ ಬಿಡ್ರಿ, ಏನು ಇರಲಿ, ಒಂದು 9 ತಿಂಗಳಾಗಿ ಕೊಡೋನಂತ ತಾಯಿ ಗರ್ಭನಾಗ ಇರಲಿ. ಆದರೂ ಸಹಿತ ಆದಿಗುರು ಶಂಕರಾಚಾರ್ಯ ಹೇಳ್ತಾರೆ ರೀ, ಆದ್ಯವ ಕರ್ಮ ಪ್ರಸಂಗಾತ್ ಕಲಯತಿ ಮಾತೃಕುಕ್ಷೌ ಸ್ಥಿತಮ್ಮ ವಿಣ್ಮೂತ್ರಾಮೇದ್ಯ ಮಧ್ಯ ಕೊತಯತಿ ನಿತರಾಮ್ ಜಾಟರೋ ಜಾತವೇದಾಹ ಯದ್ಯದ್ ಕರ್ಮ ಕೇನ ವಕ್ತುಂ ಹೇಳ್ತಾರೆ ಅವ್ರು. ಏನು ಮಾಡಲಿ, ಕ್ಷಂತವ್ಯೋ ಮೇ ಅಪರಾಧ ಶಿವ ಶಿವ ಭೋ ಶ್ರೀ ಮಹಾದೇವ ಶಂಭು. ಆದ್ಯವು ಕರ್ಮ ಪ್ರಸಂಗಾತ್ ಕಲಯತಿ ಮಾತೃಕುಕ್ಷೌ ಸ್ಥಿತಮ್ಮಾಂ ವಿಣ್ಮೂತ್ರ ಮೇದ್ಯ ಮಧ್ಯ ಕೊತಯತಿ ನಿತರಾಂ ಜಾಟರೋ ಜಾತವೇದಾಹ ಯದ್ಯದ್ ತತ್ರ ದುಃಖಂ ಕತ್ ಕೊತಯತಿ ನಿತರಾಂ ಶಕ್ಯತೆ ಕೇನ ವಕ್ತು. ಏನಂತ ಹೇಳ್ರಿ, ಅಲ್ಲಿ ಒಂದು ಕಷ್ಟ ಎರಡು ಕಷ್ಟ ಇದ್ರೆ ಎಕ್ಸ್ಪ್ಲೇನ್ ಮಾಡೋಕೆ ಬರ್ಬೋದು ರೀ. ಅಲ್ಲಿರುವಂತಹ ಕಷ್ಟ ಎಷ್ಟಂತೆ ಅಂಥೇಳಿ ಹೇಳೋಕೆ ಸಹಿತ ಸಾಧ್ಯ ಇಲ್ಲ. ಪರಮಾತ್ಮ ಈ ತಾಯಿ ಗರ್ಭದಿಂದ ನನಗೆ ಮುಕ್ತ ಮಾಡಪ್ಪ ಅಂಥೇಳಿ ಎಲ್ಲರೂ ಪ್ರಾಮಿಸ್ ಮಾಡಿನೇ ಬಂದೇವು ರೀ ನಾವು. ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನಂ ಇಹ ಸಂಸಾರೇ ಬಹುದುಸ್ತಾರೆ ಕೃಪಯಾ ಪಾರೆ ಪಾಹಿ ಮುರಾರೆ. ಆ ಪರಮಾತ್ಮ ನಮಗೆ ಪಾರ್ ಮಾಡಬೇಕು. ಯಾವ ಅವಸ್ಥಾದೋ ಸುಖ ಅದ ರೀ, ಯಾವ ಅವಸ್ಥಾದೋ ಸುಖ ಇಲ್ಲ ರೀ. ಸಣ್ಣವರಿದ್ದಾಗ ಒಂದು ನಮೂನಿ, ಯೌವನಾವಸ್ಥಾದಲ್ಲಿ ಒಂದು ನಮೂನಿ, ವೃದ್ಧಾವಸ್ಥ ಬಂದಾಗ ಇನ್ನೊಂದು ನಮೂನಿ, ಬಾಲ್ಯಾವಸ್ಥ ಕ್ರೀಡಾಸಕ್ತ ತರುಣಸ್ಥಾವ ತರುಣಿಸಕ್ತ ವೃದ್ಧಸ್ಥಾವ ಚಿಂತಾಸಕ್ತ ಪರಮೇ ಬ್ರಹ್ಮಣಿ ಕೋಪಿನ ಸಕ್ತ ಲಡಕಪನ್ ಖೇಲ್ ಮೇ ಖೋಯಾ ಜವಾನಿ ನೀಂದ ಭರ ಸೋಯಾ ಬುಡಾಪಾ ದೇಖ ಕರ್ ರೋಯಾ. ಭಾಳ ಕಷ್ಟದ ರೀ. ಮೊದಲ್ರಿ ನಮಗೆಲ್ಲ ಕಡೆ ಅಡ್ಡಾಡಬೇಕು, ಬದ್ರಿ ಕೇದಾರ ಅವು ಎಲ್ಲ ಮಾನಸ ಸರೋವರ ಅವು ಎಲ್ಲ ನೋಡ್ಬೇಕು ಅನ್ನಿಸ್ತಿತ್ತು. ಅವಾಗ ಹಣ ಇದ್ದಿದ್ದಿಲ್ಲ ರೀ. ಆಮೇಲೆ ಹಣ ಗಳಿಸಾಕತ್ವಿ ರೀ, ಆಮೇಲೆ ಟೈಮ್ ಇರಲಿಲ್ಲ ರೀ. ಆಮೇಲೆ ಟೈಮ್ ಇರಲಿಲ್ಲ ರೀ. ಈಗ ಹಣನೂ ಐತಿ ಟೈಮ್ನೂ ಐತಿ, ಏನು ಮಾಡಬೇಕ್ರಿ? ಕೊರೋನಾ ಐತ್ರಿ, ಕೊರೋನಾನೂ ಐತ್ರಿ, ಶಕ್ತಿನೂ ಇಲ್ಲರಿ. ಹಿಂಗೆ ರೀ, ಹಲ್ಲಿದ್ದಾಗ ಕಡ್ಲಿಲ್ಲ, ಕಡ್ಲಿದ್ದಾಗ ಹಲ್ಲಿಲ್ಲ. ಭಗವಂತ ಹರಿಕೊಟ್ಟ ಕಾಲಕ್ಕೆ ಉಣಲಿಲ್ಲೋ ಪ್ರಾಣಿ ಆಗ್ಯವ್ರಿ ನಾವೆಲ್ಲ. ಅದಕ್ಕಾಗಿ ಎಲ್ಲರೂ ಸತ್ಸಂಗ ಬರ್ರಿ ಬರ್ರಿ ಅಂದ್ರೆ ಯಾರೂ ಬರ್ತಿದ್ದಿಲ್ಲ ರೀ. ಈಗ ಬರಬೇಡ್ರಿ ಅಂತೇವ್ರಿ ನಾವು. ಫೋನ್ಯಾಗ ಹೇಳ್ತೇವ್ರಿ, ನಂದು ಯೂಟ್ಯೂಬ್ ಚಾನಲ್ ಅದ ರೀ, ನಂದು ಯೂಟ್ಯೂಬ್ ಚಾನಲ್ನಲ್ಲಿ ವಿಜಯಾಬದ್ದಿ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡಿದರೆ ಎಲ್ಲ ಬರ್ತಾವ್ರಿ. ಸಾಕು, ನೀವು ನೀವು ಇರ್ರಿ. ನಾವು ಬೇಕಂದಾಗ ರೀ, ನೀವು ಮಕ್ಕೊಂಡರ ಕೇಳ್ರಿ, ನೀವು ಅಡುಗೆ ಮಾಡುವಾಗರ ಕೇಳ್ರಿ, ನಿಮಗೆ ಬರಬೇಕು ವಿಜಯಕತ್ವ ಏನು ಅಂತೀರಿ. ಅವು ಎಲ್ಲ ಏನೇನಾರ ಮಾಡ್ತೇವಲ್ಲ ರೀ, ಕೊಂಕ ನುಡಿ ಹೇಳ್ತೇವಲ್ಲ ರೀ, ನಮಗೆ ಪುರುಸತ್ತಿಲ್ರಿ, ಇವತ್ತು ನಮ್ಮ ಅತ್ತಿಗ ಆರಾಮ ಇದ್ದಿದ್ದಿಲ್ಲ, ನಮಗೆ ಆರಾಮ ಏನಿಲ್ಲ ರೀ. ಯಾವಾಗ ಬೇಕು ಅವಾಗ ಕೇಳ್ರಿ. ಜ್ಞಾನ ಸಿಕ್ಕಾಕೆ ಪಡ್ಕೋಬೇಕು ರೀ ಮನುಷ್ಯ. ಜಬ್ ಚಿಡಿಯಾ ಚುಗ್ಗೈ ಖೇತ್ ಫಿರ್ ಪಚ್ತಾಯಿತು ಕ್ಯಾ ಫಾಯ್ದಾ. ಆಯುಷ್ ಹಿಂಗೆ ಹೊರಟು ಹೋಗ್ಬಿಡ್ತೈತೆ ರೀ. ಅದಕ್ಕಾಗಿ ನಂಗೆ ಮಾತಾಡೋಣ ಹಿಂಗೆ ಮಾತಾಡ್ಕೊತ ಹೋಗ್ಬಿಡ್ತೇನೆ ರೀ ನಾನು. ಆವಾಗ ನಂದು ಎಷ್ಟು ರೀ, ಅರ್ಧ ತಾಸು ಆತ್ರಿ ನಾ ಮಾತಾಡ್ಲಿಕ್ಕೆ ಹತ್ತಿ.
ಮೂವತ್ ಮಿನಿಟ್ ಆತ್ರಿ ಈಗ ನಂದು ಇನ್ನು ಸ್ವಲ್ಪ ಹೇಳ್ಬೋದ್ರಿ ಸರಿ ಇಲ್ಲ ರೀ ಅಂದ್ರೆ ಹೇಳಾ ಕುಂತವ್ರಿಗೆ ಪರಿವೇ ಇರಂಗಿಲ್ಲ ನಾವು ಅಲ್ಲಿ ಹೋಗ್ಬಿಟ್ಟಿರ್ತೇವೆ ಅದಕ್ಕಾಗಿ ಹರಿ ಓಂ ಅಂತೇನ್ರಿ ನಾ ಯಾವಾಗ್ಲೂ ಹರಿ ಓಂ ಒಂದ್ಸಲ ಅಂದ್ಬಿಟ್ಟು ಹರಿ